ಫ್ರೆಂಡ್ಸ್ ಕೆಲವರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ಕಾರ್ಮಿಕರು ಲೇಬರ್ ಡಿಪಾರ್ಟ್ಮೆಂಟಿಂದ ಯಾವುದೇ ಒಂದು ಸೇವೆ ಸವಲತ್ತುಗಳನ್ನು ಪಡ್ಕೋಬೇಕು ಅಂತಂದರೆ ಇಂತಿಷ್ಟು ದಿನಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಒಂದು ಟೈಮ್ನ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾವೆಲ್ಲ ಸರ್ವಿಸ್ಗಳಿಗೆ ಸೇವೆಗಳಿಗೆ ನೀವು ಎಷ್ಟು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಆ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋ ಸ್ಕಿಪ್ ಮಾಡಿದೀನಿ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಲೇಬರ್ ಡಿಪಾರ್ಟ್ಮೆಂಟಿಂದ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ಕಾರ್ಮಿಕರಿಗೆ ಹಲವಾರು ಸೇವೆಗಳು ಸವಲತ್ತುಗಳನ್ನು ಇದ್ದಾರೆ ಸೊ ಅವುಗಳಿಗೆ ನೋಡಿ ಆ ಸೇವೆಗಳನ್ನ ನೀವು ಪಡ್ಕೋಬೇಕು ಅಂತಂದರೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಎಷ್ಟು ದಿನಗಳ ಒಳಗಡೆ ನೀವು ಸಲ್ಲಿಸಿ ಸೇವೆಗಳನ್ನ ಪಡ್ಕೋಬೇಕು ಅನ್ನೋದಕ್ಕೆ ನೋಡಿ ಒಂದು ಟೈಮ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ ಹಕ್ಕು ಸಾಧನ ಅರ್ಜಿಗಳನ್ನು ಸಲ್ಲಿಸಲು ಇರುವ ಕಾಲಮಿತಿ ಅಂತ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಚಾರ್ಟನ್ನೇ ಸೊ ಅದರ ಪ್ರಕಾರ ನೋಡಿ ಒಂದೊಂದು ಸೇವೆಗೂ ಎಷ್ಟೆಷ್ಟು ದಿನದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೀವು ಮೂವತ್ತೊಂಬತ್ತರ ಪ್ರಕಾರ ಅದು ಪಿಂಚಣಿ ಸೌಲಭ್ಯ ಅರ್ಹತೆ ಮತ್ತು ಪಿಂಚಣಿಯ ವಿಧಾನ ಮತ್ತು ಮಂಜೂರಾತಿ ಇತ್ಯಾದಿ ಬಗ್ಗೆ ಇದಕ್ಕೆ ನೀವು ಪಿಂಚಣಿ ಸೌಲಭ್ಯ ಪಡ್ಕೋಬೇಕು ಅಂತಂದರೆ ನೋಡಿ ಫಲಾನುಭವಿ ಅರವತ್ತು ವರ್ಷ ದಾಟಿದ ಆರು ತಿಂಗಳ ಒಳಗೆ ಅರ್ಜಿ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಫಲಾನುಭವಿ ಅರವತ್ತು ವರ್ಷ ದಾಟಿದ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಅರವತ್ತು ವರ್ಷ ವಯಸ್ಸು ದಾಟುವ ಮೂರು ತಿಂಗಳ ಮುನ್ನ ಅರ್ಜಿಯನ್ನು ಸಲ್ಲಿಸಬೇಕು ಅಂತಲೂ ಕೊಟ್ಟಿದ್ದಾರೆ ಅಂದರೆ ಅರವತ್ತು ವರ್ಷ ದಾಟೋದಕ್ಕೂ ಮೂರು ತಿಂಗಳ ಮುನ್ನ ಇವರು ಅರ್ಜಿ ಅವಲು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಅಲ್ಲಿ ಫಲಾನುಭವಿ ಮೆಂಬರ್ ಆಗಿರಬೇಕು ಮೂರು ತಿಂಗಳು ಮುಂಚೆನೆ ಮೆಂಬರ್ ಆಗಿರಬೇಕು ಸೊ ಅಂಥವ್ರಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇದಕ್ಕೆ ಆರು ತಿಂಗಳು ಕಾಲಾವಕಾಶ ಇರೋದು ಸೊ ಮತ್ತೆ ಮತ್ತು ದುರ್ಬಲತೆ ಪಿಂಚಣಿ ಸೌಲಭ್ಯ ಅಂತಿದೆ ಅರ್ಹ ಇದಕ್ಕೆ ನೋಡಿ ದುರ್ಬಲತೆ ಅಂದರೆ ಅಂಗವಿಕಲತೆ ಅಂಗವಿಕಲತೆ ಹಾಗೂ ಹಿರಿಯ ನಾಯಕ ನಾಗರಿಕರ ಸಬಲೀಕರಣ ಪ್ರಾಧಿಕಾರ ಫಲಾನುಭವಿಗೆ ಗುರುತಿನ ಚೀಟಿ ನೀಡಿದ ದಿನಾಂಕದಿಂದ ಆರು ತಿಂಗಳೊಳಗೆ ಅಂದರೆ ಅಂಗವಿಕಲರು ಅಂತ ಈ ಪ್ರಾಧಿಕಾರ ಒಂದು ಗುರುತಿನ ಚೀಟಿಯನ್ನು ಕೊಡುತ್ತೆ ಸ್ನೇಹಿತರೆ ಆ ಗುರುತಿನ ಚೀಟಿ ನೀಡಿದ ಆರು ತಿಂಗಳ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಸೌಲಭ್ಯವನ್ನು ನೀವು ಪಡ್ಕೋಬೋದಾಗಿದೆ ಹಾಗೆ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಗೆ ನೀಡುವ ಸಹಾಯಧನ ಇದಕ್ಕೆ ನೋಡಿ ಮಗುವಿನ ಹೆರಿಗೆಯಾದ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಅಂತ್ಯಕ್ರಿಯೆ ವೆಚ್ಚವನ್ನು ಭರಿಸಲು ಹಾಗೂ ಅನುಗ್ರಹ ರಾಶಿ ಈ ಸಹಾಯಧನವನ್ನು ಪಡ್ಕೋಬೇಕು ಅಂತಂದರೆ ನೋಡಿ ಫಲಾನುಭವಿ ಮೃತನಾಗಿ ಒಂದು ವರ್ಷ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇದಾದ ನಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ನೋಡಿ ಶೈಕ್ಷಣಿಕ ಸಹಾಯಧನ ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಮಗ ಅಥವಾ ಮಗಳ ಶಿಕ್ಷಣಕ್ಕಾಗಿ ನೀಡುವ ಸಹಾಯಧನ ಇದನ್ನು ಈ ಸಹಾಯಧನ ನಾವು ಪಡ್ಕೋಬೇಕು ಅಂತಂದರೆ ಮುಂದಿನ ಶೈಕ್ಷಣಿಕ ವರ್ಷದ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇದು ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಸಹಾಯಧನ ಆಗಿದೆ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥವ್ರ ಕಾರ್ಮಿಕರ ಮಕ್ಕಳಿಗೆ ಸೊ ಈ ವರ್ಷ ಎಕ್ಸಾಮ್ನ ಬರೆದು ಪಾಸಾಗಿ ಮುಂದಿನ ವರ್ಷ ಆರು ತಿಂಗಳ ಒಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹಾಗೆ ವೈದ್ಯಕೀಯ ಸಹಾಯಧನ ಅಂತ ಕೊಟ್ಟಿದ್ದಾರೆ ನೋಡಿ ಅಂದರೆ ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ಕರೀತಾರೆ ಇದನ್ನು ಫಲಾನುಭವಿ ಆಸ್ಪತ್ರೆಗೆ ದಾಖಲಾದ ದಿನಾಂಕದಿಂದ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದಕ್ಕೆ ಸೊ ಅಲ್ಲಿ ಅಡ್ಮಿಟ್ ಆಗಿರ್ಬೋದು ಅಥವಾ ಡಿಸ್ಚಾರ್ಜ್ ಆದಂಥ ಆರು ತಿಂಗಳ ಒಳಗಡೆ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಸಹಾಯಧನವನ್ನು ಪಡ್ಕೋಬೇಕಾಗತ್ತೆ ಫಲಾನುಭಾವಿಯೇ ಇನ್ ಕೇಸ್ ಆಕ್ಸಿಡೆಂಟ್ ಆಗಿ ಅಂದರೆ ಸಂಭವಿಸಬಹುದಾದ ಮರಣ ಅಥವಾ ಶಾಶ್ವತ ಅಥವಾ ಭಾಗಶಃ ದುರ್ಬ ದುರ್ಬಲತೆಗೆ ನೀಡುವ ಸಹಾಯಧನ ಇದಕ್ಕೆ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಅಂತಲೂ ಕರೀತಾರೆ ಸ್ನೇಹಿತರೆ ಇದಕ್ಕೆ ನೋಡಿ ಫಲಾನುಭವಿಯು ಆಸ್ಪತ್ರೆಯಿಂದ ಬಿಡುಗಡೆಯ ಆರು ಬಿಡುಗಡೆಯಾದ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಕೊನೆಯದಾಗಿ ನೋಡಿ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಮೊದಲ ಮದುವೆ ಅಥವಾ ಅವನ ಅಥವಾ ಅವಳ ಅವಲಂಬಿತರಿಗೆ ನೀಡುವ ಸಹಾಯಧನ ಈ ಮದುವೆ ಸಹಾಯಧನವನ್ನು ಪಡಿಬೇಕು ಅಂತಂದರೆ ಮದುವೆಯಾದ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಆರು ತಿಂಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಕೆಲವೊಂದಕ್ಕೆ ಮಾತ್ರ ಒಂದು ವರ್ಷ ಕಾಲಾವಕಾಶ ನಾವು ಕೊಟ್ಟಿದ್ದಾರೆ ಅಪಘಾತ ಮತ್ತು ಫಲಾನುಭವಿ ಮೃತನಾದರೆ ಇದು ಒಂದು ವರ್ಷ ಕಾಲಾವಕಾಶ ಇರುತ್ತೆ ಇನ್ನು ಮಿಕ್ಕಿದ್ದಕ್ಕೆಲ್ಲದಕ್ಕೂ ಆರು ತಿಂಗಳ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಈ ಸೌಲಭ್ಯವನ್ನು ಪಡ್ಕೋಬೋದಾಗಿದೆ ಸ್ನೇಹಿತರೆ ಈ ಮಾಹಿತಿ ಹಲವರಿಗೆ ಗೊತ್ತಿರಲಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ಈ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ಇನ್ನು ಭೇಟಿ ಮಾಡ್ತೇನೆ ನಮಸ್ಕಾರ